ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಮತ್ತಿಥಾಳೇಶ್ವರ ಮತ್ತಿಥಾಳಪ್ಪ ದೇವಾಲಯದ ಬಗ್ಗೆ ಬಹುತೇಕ ಜನರಿಗೆ ತಿಳಿದಿದೆ. ಆದರೆ ಮೊಬೈಲ್ ಲೋಕದೊಳಗೆ ಮುಳುಗಿ ವಿಡಿಯೋ ಗೇಮ್ಗಳನ್ನು ಆಡಿಕೊಂಡು ಕಾಲ ಕಳೆಯುತ್ತಿರುವ ಇಂದಿನ ಯುವ ಜನತೆಗೆ ಬಹುಶಃ ಮತ್ತಿಥಾಳೇಶ್ವರ ದೇವಾಲಯದ ಇತಿಹಾಸ ಪುರಾಣದ ಪರಿಚಯ ಇರಲು ಸಾಧ್ಯವೇ ಇಲ್ಲ. ಹೌದು, ಪುರಾಣ ಪ್ರಸಿದ್ಧ ಮತ್ತಿಥಾಳೇಶ್ವರ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಮತ್ತಿ ಮರಗಳು ಅಧಿಕವಾಗಿ ಬೆಳೆಯುತ್ತಿದ್ದ ಈ ಪ್ರದೇಶದ ಬಗ್ಗೆ ಹಲವು ಕಥೆಗಳಿವೆ. ಕೆಲವು ಕಥೆಗಳು ಕಾಲ್ಪನಿಕ ಅನ್ನಿಸಿದರೂ ಅಲ್ಲಿನ ಮಣ್ಣಿನ ಪ್ರತಿ ಕಣ ಕಣದಲ್ಲೂ ಪ್ರತಿ ಹನಿ ನೀರು ಮತ್ತಿ ಮರದ ಚುಕ್ಕಿಗಳು ಅಮೃತ ಎಂದರೆ ತಪ್ಪಾಗದು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಲ್ಲುವೀರನಹಳ್ಳಿಯಲ್ಲಿ ಮತ್ತಿಥಾಳೇಶ್ವರ ದೇವಸ್ಥಾನವಿದ್ದು ಅಲ್ಲಿ ಪ್ರತಿ ಗುರುವಾರ ಮತ್ತು ಭಾನುವಾರ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಚರ್ಮ ರೋಗ ಇರುವವರು, ನಾಗದೋಷ ಇರುವವರು, ಸಂತಾನ ಇಲ್ಲದವರು ಅಲ್ಲಿಗೆ ತೆರಳಿ ಕೊಳದಲ್ಲಿ ಸ್ನಾನ ಮಾಡಿ ಅಡುಗೆ ಮಾಡಿಕೊಂಡು ಮಣ್ಣಿನ ಮೇಲೆ ಹಾಕಿಕೊಂಡು ಊಟ ಮಾಡಿದರೆ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತದೆ. ಚರ್ಮ ರೋಗಗಳು ಕೇವಲ 3 ವಾರಗಳಲ್ಲಿ ಮಾಯವಾಗುತ್ತದೆ. ಇದು ವೈದ್ಯಕೀಯ ಲೋಕಕ್ಕೂ ಸವಾಲಾಗಿದೆ. ಶತಮಾನಗಳ ಇತಿಹಾಸವಿರುವ ಮತ್ತಿಥಾಳೇಶ್ವರ ದೇವಾಲಯಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಅದಲ್ಲದೆ ಮುಸ್ಲಿಮರು ಕೂಡ ದೇವಾಲಯಕ್ಕೆ ಆಗಮಿಸಿ ತಮ್ಮ ಚರ್ಮರೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಕೆಲ ವೈದ್ಯರು ಕೂಡ ಚರ್ಮರೋಗ ನಿವಾರಣೆಗೆ ಆ ದೇವಾಲಯಕ್ಕೆ ಹೋಗಲು ಸಲಹೆ ನೀಡಿದ್ದಾರೆ ಎಂಬುದು ಅಚ್ಚರಿಯಾದರೂ ಸತ್ಯ. ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನ್ಮ ಜನುಮಗಳ ಕಾಟವದಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದೊರೆಯದಿರು ನಾನು ನನ್ನದು ಎನ್ನದಿರು, ಅನ್ನದಾನವ ದೊರೆಯದಿರು ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಹರಿ ಓಂ. ಗುರು ದಕ್ಷಿಣಾಮೂರ್ತಿ ನಮಃ. ಶ್ರೀಮಾನ್ ಮತ್ತಿಥಾಳೇಶ್ವರ ಸ್ವಾಮಿ ಇಂದು ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕ ಮತ್ತು ಪೂಜೆ ಸಂಸ್ಕಾರಗಳೆಲ್ಲ ಆಗಿದೆ. ಇದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ, ಅಂದರೆ ಮುನಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಒಂದು ಮತ್ತಿ ಮರದ ಜೊತೆಗೆ ಉತ್ತದ ಒಳಗಡೆ ಸ್ವಾಮಿ ಉದ್ಭವವಾದಂಥದ್ದು, ಅದಕ್ಕೆ ಮತ್ತಿಥಾಳೇಶ್ವರ ಅಂತ ಬಂದಿದೆ. ಇದು ಸೋರಿಯಾಸಿಸ್ಸು, ಚರ್ಮರೋಗ, ನಾಗಸಿಕ್ಕು ಹಾಗೂ ಚರ್ಮರೋಗಗಳು ಯಾವುದೇ ಇದ್ರೂ ಈ ಸ್ವಾಮಿಯ ಸನ್ನಿಧಿಯಲ್ಲಿ ವಾಸಿಯಾಗುತ್ತೆ. ಆಯ್ತಾ, ಇದು 365 ದಿನಗಳು ಪೂಜೆ ಸಂಸ್ಕಾರಗಳು ನಡೀತದೆ. ವಾರ ಭಾನುವಾರ ಗುರುವಾರ ಶಾಸ್ತ್ರ ಸಂಖ್ಯೆಯಲ್ಲಿ ಬಂದು ಜನರು ಅಡುಗೆ ಎಲ್ಲ ಮಾಡಿ ಊಟವನ್ನು ಮಾಡ್ತಾರೆ. ಇಲ್ಲಿ ಕೊಡುವಂತ ಅರ್ಚಕರು ಮತ್ತಿಥಾಳೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಕೊಡುವಂತಹ ಉತ್ತದ ಮಣ್ಣು, ಮತ್ತಿ ಚಕ್ಕೆ ಪುಡಿ ಅನ್ನ ತಗೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಿದ್ರೆ ವಾಸಿ ಆಗುತ್ತೆ, ಚರ್ಮ ರೋಗವೆಲ್ಲ ಹೋಗುತ್ತೆ. ಬನ್ನಿ, ಸ್ವಾಮಿಯ ಸಂಚಾರವನ್ನು ಮಾಡಿಕೊಳ್ಳಿ. ಹಾಗೂ ಮತ್ತೆ ಲಗ್ನಕ್ಕೆ ಮತ್ತೆ ಸರ್ಪದೋಷ ಮತ್ತೆ ಲಗ್ನ ಕುಜದೋಷ ಎಲ್ಲವೂ ವಾಸಿ ಆಗುತ್ತದೆ.
ಆದ್ರಿಂದ ಮೂರು ವಾರ ಮಾಡತಕ್ಕಂಥ ಈ ಸ್ವಾಮಿಯನ್ನ ಬನ್ನಿ, ನಿಮ್ಮ ಸಂಕಷ್ಟಗಳೆಲ್ಲ ಕಳೀತದೆ, ಬನ್ನಿ ಸ್ವಾಮಿಯನ್ನ ಸಂಚಾರ ಮಾಡಿ ಪೂಜೆಯನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಒಂದು ಗುರುದೇವರನ್ನ ಉದಯ ಕುಮಾರ್ ಅಂತ, ಮೂಲತಃ ಮಂಗಳೂರವರು. ಇಲ್ಲಿ ಜಾಬ್ ಪ್ರಯುಕ್ತ ಮೈಸೂರಲ್ಲಿ ವಾಸವಾಗಿದ್ದೀವಿ ಸುಮಾರು 36 ವರ್ಷದಿಂದ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ನಮ್ಮ ಓನರ್ ಆದಂತವರು ಈ ಕ್ಷೇತ್ರದ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳು ವಾಸಿಯಾಗುತ್ತೆ ಅಂತೇಳಿ ಅವರ ಒಂದು ಕಡೆಯಿಂದ ಗೊತ್ತಾಯ್ತು ನಮಗೆ. ಹಾಗೆ ನಾವು ಸುಮಾರು ಮಗಳಿಗೆ ಒಂದು 2-3 ವರ್ಷವಾಗ ಅವ್ರಿಗೆ ಮೈಯಲ್ಲಿ ಸ್ವಲ್ಪ ಲ್ಯಾಶಸ್ ಇತ್ತು. ಆವಾಗ ಇಲ್ಲಿಗೆ ವಿಸಿಟ್ ಮಾಡಿದ್ವಿ ನಾವು. ಆ ಟೈಮಲ್ಲಿ ಸುಮಾರು ಈ ಥರ ಮಕ್ಕಳು ಸಿಕ್ಕಾಪಡ ಮಕ್ಕಳಿದ್ರು. ನಾವು ಅನ್ಕೊಂಡಿರಲಿಲ್ಲ ಈ ಥರ ಈ ಕಾಯಿಲೆಗೆ ಮಕ್ಕಳು ಇದನ್ನೇ ನಂಬ್ಕೊಂಡಿದ್ದಾರೆ ಅಂತೇಳಿ. ಹಾಗೆ ನಾವು ಅವ್ರು ಕೊಟ್ಟಂತ ಉತ್ತರ ಮಣ್ಣಾಗಿರ್ಬೋದು, ಆಮೇಲೆ ಕೆಲವೊಂದು ಆಯಿಲ್ಗಳನ್ನು ಬಳಸಿ ಸೇಮ್ ಟೈಮ್ ಡಾಕ್ಟರ್ನ ಕಂಡಿದ್ದಿಲ್ಲ ಅಂತಲ್ಲ, ಅದರಿಂದ ವಾಸಿ ಆಯಿತು. ಆ ಟೈಮಲ್ಲಿ ನಮಗೆ ಒಂದು ಅರಕೆ ನಮ್ಮ ಮನಸ್ಸಿಗೊಂದು ಏನೋ ಒಂದು ಕಾಣಿಕೆ ಕೊಡ್ಬೇಕಂತ ಒಂದು ಮನಸ್ಸಿಗೆ ಬಂತು ಆ ಟೈಮಲ್ಲಿ. ಅದರ ಪ್ರಯುಕ್ತ ಇಲ್ಲಿ ನಾಗರ ಕಲ್ಲು ಅಲ್ಲಲ್ಲೇ ಚದುರಿತ್ತು, ಅದನ್ನು ಒಂದು ಕಡೆ ಸೇರಿಸಿ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಕಾರ್ಯಕ್ರಮ ಆಯಿತು. ಅದು ಸುಮಾರು ಒಂದು 6-7 ವರ್ಷದಿಂದ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಈ 10-11 ವರ್ಷ ಇಲ್ಲಿ ಪ್ರತಿ ಈ ಕೋವಿಡ್ ಟೈಮಲ್ಲಿ ನಮ್ಗೆ ಬರೋಕ್ಕಾಗಿಲ್ಲ. ಪ್ರತಿ ವರ್ಷ ಈ ನಾಗರ ಪಂಚಮಿ ದಿವಸ ನಾವು ನಮ್ಮ ಒಂದು ಭಕ್ತಿಪೂರ್ವಕ್ಕೆ ಬಂದು ನಮ್ಮ ಒಂದು ಗಮನ ಸಲ್ಲಿಸ್ತಾ ಇದ್ದೀವಿ.
ಇಂಥ ಪ್ರಸಿದ್ಧ ಪುರಾಣ ಕ್ಷೇತ್ರದಲ್ಲಿ 11 ವರ್ಷಗಳಿಂದ ಮಳವಳ್ಳಿಯ ಮತ್ತಿತಾಳೇಶ್ವರ ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ಸದಸ್ಯರು ದೇವಾಲಯ ಇರುವ ಕಲ್ಲು ವೀರನಹಳ್ಳಿ, ಕಂದೇಗಾಲ, ಮೊಳೆದೊಡ್ಡಿ ಮತ್ತು ಅಮೃತೇಶ್ವರನ ಹಳ್ಳಿಗಳ ಜನರ ಸಹಕಾರದೊಂದಿಗೆ ನಾಗರ ಪಂಚಮಿಯಂದು ವಿಶೇಷ ಆಚರಣೆ ಮಾಡುವ ಮೂಲಕ ಮೆರುಗು ನೀಡುತ್ತಾ ಬಂದಿದ್ದಾರೆ. ಮತ್ತಿತಾಳೇಶ್ವರ ದೇವಾಲಯ ಮಳವಳ್ಳಿ ಪಟ್ಟಣದಿಂದ ಉತ್ತಮ ರಸ್ತೆಯಲ್ಲಿ ಸಾಗಲು ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯ, ಮದ್ದೂರ್, ಬೆಂಗಳೂರು, ಕನಕಪುರ, ರಾಮನಗರ, ಮೈಸೂರು, ಕೊಳೆಗಾಲ ಮೊದಲಾದ ಕಡೆಗಳಿಂದ ಬಸ್ಸುಗಳಲ್ಲಿ ಬರುವ ಜನತೆ ಆಟೋಗಳನ್ನು ಅವಲಂಬಿಸುತ್ತಾರೆ. ಈ ಭಾಗಕ್ಕೆ ತಮ್ಮ ಆಟೋಗಳ ಮೂಲಕ ಪ್ರಯಾಣಿಕರನ್ನು ಕರೆದೊಯ್ದು ತಮ್ಮ ಜೀವನ ಕಟ್ಟಿಕೊಂಡಿದ್ದ ಮತ್ತಿತಾಳೇಶ್ವರ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ಸದಸ್ಯರು 11 ವರ್ಷಗಳ ಹಿಂದೆ ನಾಗರ ಪಂಚಮಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಿ ಕಲ್ಲು ವೀರನಹಳ್ಳಿ, ಕಂದೇಗಾಲ, ಮೊಳೆದೊಡ್ಡಿ ಹಾಗೂ ಅಮೃತೇಶ್ವರನ ಹಳ್ಳಿಯ ಜನಗಳ ಜೊತೆ ಚರ್ಚಿಸಿದರು. 4 ಹಳ್ಳಿಗಳ ಜನತೆ ಹಿಂದೆ ಮುಂದೆ ನೋಡದೆ ಆಟೋ ಚಾಲಕರ ಆಸಕ್ತಿಗೆ ನೀರೆರೆದರು. ಅಂದಿನಿಂದ ನಾಗರ ಪಂಚಮಿ ದಿನದಂದು ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯ ವಿಜೃಂಭಣೆಯಿಂದ ನಡೆಯುತ್ತಿದೆ. ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಕಲಿವೇರಿನಲ್ಲಿ ಗ್ರಾಮದ ಪುಟ್ಟೇಗೌಡ ಅಂತ ನಾನು ನಾಡಗೋಡ್ ಪುಟ್ಟೇಗೌಡ ಈ ದೇವಸ್ಥಾನದ ಒಬ್ಬ ಮುಖಂಡ ಇಲ್ಲಿಗೆ 11 ವರ್ಷ ಆಯಿತು ನಾವು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ಕೊಂಡು ಆಟೋ ಚಾಲಕರ ಸಂಘದಿಂದ ಕಂದೇಗಾಲ ಹಾಗೂ ಮೊಳೆದೊಡ್ಡಿ ಅಮೃತೇಶ್ವರನ ಈ 4 ಗ್ರಾಮಗಳು ಸೇರಿ ಈ ಉತ್ಸವವನ್ನು ನೆರವೇರಿಸ್ತಾ ಇದ್ದೀವಿ. ಭಕ್ತಾದಿಗಳು ಸುಮಾರು 16 ಗ್ರಾಮಗಳಿಂದ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ಯಶಸ್ವಿ ಮಾಡ್ತಾರೆ. ನಾಗರ ಪಂಚಮಿಯಂದು ಹೊನ್ನನಾಯ್ಕನಹಳ್ಳಿ ಮಂಟೇಸ್ವಾಮಿ ಮಠದ ಬಸವಣ್ಣ ಹಾಗೂ ಮತ್ತಿತಾಳೇಶ್ವರ ದೇವಸ್ಥಾನದ ಬಸವಗಳ ಮೆರವಣಿಗೆ ನಡೆಯುತ್ತದೆ. ಪ್ರಸಾದಕ್ಕಾಗಿ ಸಿದ್ಧಪಡಿಸಿದ ಆಹಾರವನ್ನು ಈ ಬಸವಗಳಿಗೆ ಮೊದಲು ನೀಡಲಾಗುತ್ತದೆ. ಬಸವಗಳು ಸೇವಿಸಿದ ನಂತರವಷ್ಟೇ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆರಂಭವಾಗುತ್ತದೆ.
ಮತ್ತಿತಾಳೇಶ್ವರನ ದೇವಸ್ಥಾನಗಳು ಕಲಿಯೂರಿನಲ್ಲಿ ನಾಲ್ಕೂರಿನ ಮಧ್ಯೆ ನೆಲೆಸೈತೆ. ಇದು ನಾಗರ ಪಂಚಮಿ ವರ್ಷ ವರ್ಷವೂ ನಡೆಸಿದ್ರು. ನಾಗರ ಪಂಚಮಿ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಸಿಂಪಲ್ ಆಗಿ ನಡೀತಿತ್ತು. ಇಲ್ಲಿ ಆಟೋ ಸಂಘದವರು ಆಟೋ ಡ್ರೈವರ್ಸ್ಗಳು ಎಲ್ಲ ಸೇರಿ ಅವರು ಒಂದು ನೆಕ್ಸ್ಟ್ ಲೆವೆಲ್ಗೆ ಇದನ್ನ ತಗೊಂಡು ಸರ್ ನೆಕ್ಸ್ಟ್ ಲೆವೆಲ್ಗೆ ಇದು ಮಾಡಿ ಎಲ್ಲ ಚೆನ್ನಾಗಿ ಮಾಡತ್ರ
ಹನ್ನೊಂದು ವರ್ಷದಿಂದ ನಾಗರಪಂಚಮಿ ಅಂತ ಮಾಡ್ತಾ ಇದ್ದಾರೆ. ಆ ನಾಗರಪಂಚಮಿ ಮಾಡ್ಬೇಕಾದ್ರೆ ನಮ್ಮ ಆಟ ಹುಡುಗರುಗಳು ಮತಿತಾಳೇಶ್ವರ ಆಟ ಚಾಲಕರ ಸಂಘ ಅಂತೇಳಿ ಏನು ಕಟ್ಕೊಂಡಿದ್ದಾರೆ ಅದು ಅದರಲ್ಲಿ ಒಂದು ಆಗುಹೋಗುಗಳು ಹಣಕಾಸು ಇರ್ಬೋದು ಬೇರೆ ಇರ್ಬೋದು ಆಟೋ ಚಾಲಕರ ಸಂಘದ ವತಿಯಿಂದ ಮತ್ತು ಸಂಪೂರ್ಣವಾಗಿ ನಾಲ್ಕು ಗ್ರಾಮಗಳ ಗ್ರಾಮಸ್ಥರ ಸಹಕಾರ ತಗೊಂಡವರು ಪ್ರತಿ ವರ್ಷನೂ ಈ ನಾಗರಪಂಚಮಿ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ತಿದ್ದಾರೆ. ಅಲ್ಲಿ ಪ್ರಸಾದ ವಿನಿಯೋಗ ಇದೆ, ಒಂದು 4,000 ಜನ ಊಟ ಮಾಡ್ತಾರೆ. ಅವೆಲ್ಲ ಕಾರ್ಯಕ್ರಮದ್ದು ಈ ಮತಿತಾಳೇಶ್ವರ ಆಟ ಚಾಲಕರ ಸಹಕಾರ ಸಂಘದ ಅಧ್ಯಕ್ಷರಿರ್ಬೋದು, ಮಾಲೀಕರಿರ್ಬೋದು, ಚಾಲಕರಿರ್ಬೋದು, ಇವರು ಸಂಪೂರ್ಣವಾಗಿ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಇವರು ಎಲ್ಲಿ ಗಂಟ ಮಾಡ್ತಾರೆ ಈ ಗ್ರಾಮಸ್ಥರು, 4 ಗ್ರಾಮಸ್ಥರು ನಾವೆಲ್ಲ ಅವ್ರಿಗೆ ಸಹಕಾರ ಮತ್ತಷ್ಟು ಕೊಡ್ತೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನನ್ನ ಮಾತು.
ಸುಮಾರು 10,000 ಜನತೆ ಪ್ರಸಾದ ಸ್ವೀಕರಿಸುತ್ತಾರೆ. 11 ವರ್ಷಗಳಿಂದ 4 ಗ್ರಾಮಗಳ ಜನರ ಜೊತೆಗೂಡಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಆಟೋ ಚಾಲಕರಲ್ಲಿ ಎಲ್ಲ ಧರ್ಮ ಜಾತಿಯವರು ಇದ್ದಾರೆ. ವಿಶೇಷವೆಂದರೆ ಯಾರೊಬ್ಬರೂ ತಮ್ಮ ಹೆಸರು ಹೇಳಬೇಡಿ ಎಂದು ಮನವಿ ಮಾಡುವ ಮೂಲಕ ತಮ್ಮದು ನಿಸ್ವಾರ್ಥ ಸೇವೆ ಎಂಬುದನ್ನು ಸಾರಿ ಹೇಳಿದರು. 3 ಕಾಸು ನೆರವು ನೀಡಿ 10,000 ಕಾಸಿನ ಪ್ರಚಾರಕ್ಕೆ ಅಪಹಪಿಸುವ ಜನರ ನಡುವೆ ನಮ್ಮ ಹೆಸರು ಹೇಳಬೇಡಿ ಎಂದು ಕೋರಿಕೊಂಡ ಆಟೋ ಅಣ್ಣಂದರಿಗೆ ನಮ್ಮದೊಂದು ಸಲಾಂ. ದಾನವೆ ಜಗದೊಳ್ಳು ತಪವಯ್ಯ, ಜಾನವೆ ಘನತರ ಜಪವಯ್ಯ, ಅಪಕಾರವನೇ ಮಾಡಿದರೆ ಅಪಕಾರವನೇ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.